ರಾಯಚೂರು ಜಿಲ್ಲಾಧ್ಯಕ್ಷರ ಆಯ್ಕೆ ನಡೆಯಿತು. ಜಿಲ್ಲಾಧ್ಯಕ್ಷರಾಗಿ ಅನಂತಪ್ಪ ನಂದ್ಯಾಳ್, ಪ್ರಧಾನ ಕಾರ್ಯದರ್ಶಿಯಾಗಿ ಆಲಂ ಬಬ್ಬೂರ್ ಅವರು ಆಯ್ಕೆಯಾಗಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಬಂಗ್ಲೆಯವರು ಮಾನವಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಕ್ರಾಂತಿ ನಾಯಕ ನ್ಯೂಸ್, ಸಿಂಧನೂರು. ವಾರ್ಸರಿ ಕುಂತರ ಕಾರ್ಯಕ್ರಮಕ್ಕೆ ಹಾಜರಾಗಿ ನನಗೆ ಟೈಮ್ ಇಲ್ಲ, ಆದ್ರೂ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಚಿತ್ರದುರ್ಗ ಹತ್ತಕ್ಕೆ ಬಾರಿ ಗುಡ್ ಮಾಡೋ ಕಾರ್ಯಕ್ರಮ. ಒಂದು 2 ನಿಮಿಷ ಮಾತಾಡಿ ಮಸ್ಕಿ ಸಂಘಟನೆ ಬಗ್ಗೆ ಪತ್ರಿಕೆ ಬರ್ತೀವಿ. ಮಸ್ಕಿ ಸಂಘಟನೆ ಅದ್ಭುತವಾಗಿ ಇವತ್ತೇ ನಮ್ಮ ವಿರೂಪಾಕ್ಷ ಸ್ವಾಮಿಯವರು ಹಗಲು ರಾತ್ರಿ ಶ್ರಮವಹಿಸಿ ಬೃಹತ್ ಕಾರ್ಯಕ್ರಮ ಮಾಡ್ತಾರೆ. ದಯಮಾಡಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಸೇರಿಬಿಟ್ಟು ಈ ಕಾರ್ಯಕ್ರಮಕ್ಕೆ ಹಾಜರಾಗುವುದರ ಮುಖಾಂತರ ಯಶಸ್ವಿಯಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಲ್ಲಿ ಪಾಲ್ಗೊಳ್ಬೇಕಂತ ತಿಳಿಸ್ತಾ, ಇವತ್ತು ರವಿ ಚನ್ನಣ್ಣ ಅಂತ ಅಂತವರೆಲ್ಲ ಇವತ್ತು ಆ ಕಾರ್ಯಕ್ರಮಕ್ಕೆ ಬರ್ತಿದ್ರೆ ದಯಮಾಡಿ ತಾವೆಲ್ಲ ಒಬ್ರಿಗೊಬ್ರು ತಾಲೂಕವರು ಬೆಂಬಲವಾಗಿಟ್ಕೊಂಡ್ಬಿಟ್ಟು ಅದು ನಮ್ಮದೇ ಕಾರ್ಯಕ್ರಮ ಅಂತ ಮಾಡಿಸ್ಬಿಟ್ಟು ಎಲ್ಲರೂ ಬಂದು ಹಾಜರಾಗಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ನಾನು ವಿನಯವಾಗಿ ವಿನಂತಿಸ್ತಾರೆ. ನಂದ್ಯಾಳ ಸಾಹೇಬಿಗೆ ನಮ್ಮ ರಾಜ್ಯಾಧ್ಯಕ್ಷ ಕಡೆಯಿಂದ ಒಂದು ಸಣ್ಣ ಸಣ್ಣ ಸರ್ ಅಲ್ಲಿ ಒಂದು ನಿಮಿಷ ಸರ್, ನಮ್ಮ ಸತ್ಯದಲ್ಲಿ ಪತ್ರಿಕೆ ಬಗ್ಗೆ ಎರಡು ಮಾತಾಡ್ತಾರೆ. ಸತ್ಯಧ್ವನಿ ಪತ್ರಿಕೆ ವತಿಯಿಂದ ಫೆಬ್ರವರಿ 11ರಂದು ಪದಗ್ರಹಣ ಹಾಗೂ ಉದ್ಘಾಟನಾ ಸಮಾರಂಭ ಇದೆ. ಆ ಕಾರ್ಯಕ್ರಮ ಯಶಸ್ವಿಯಾಗುವುದರಲ್ಲಿ ಅನುಮಾನ. ಆ ರೀತಿಯಾಗಿ ಅತಿಥಿ ಮಹೋದಯರು ಹಾಗೂ ಚಲನಚಿತ್ರ ನಟರು ಆಗಮಿಸುತ್ತಿದ್ದಾರೆ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲಾ ಕಾನಿಪ ಧ್ವನಿ ಸಂಘಟನೆ ಸದಸ್ಯರು ಹಾಗೂ ಭಾಗವಹಿಸಿ ಯಶಸ್ವಿಯಲ್ಲಿ ಪಾಲುದಾರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾರೆ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ನಾಯಕ್ ಸುದ್ದಿ ಚಾನೆಲ್. ಈಗ ನಾವು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹೊಸದಾಗಿ ಆಯ್ಕೆಯಾಗಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿಯ ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ವಿರೂಪಾಕ್ಷಯ್ಯ ಸ್ವಾಮಿ ಅವ್ರ ಜೊತೆಗೆ ನಾವು ಇದ್ದೀವಿ. ಅವರು ಇದೇ ತಿಂಗಳು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ಫೆಬ್ರವರಿ 11ನೇ ತಾರೀಕಿಗೆ. ಆ ವಿಚಾರವಾಗಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ, ಬನ್ನಿ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಯಾವ ರೀತಿಯಾಗಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಾ, ಮುಖ್ಯ ಅತಿಥಿಗಳಾಗಿ ಯಾರು ಬರ್ತಾ ಇದ್ದಾರೆ, ವಿಶೇಷ ಸ್ಥಾನದಲ್ಲಿ ಯಾರಿರ್ತಾರೆ, ಎಷ್ಟು ಜನಸಂಖ್ಯೆ ಸೇರ್ಬೋದು, ಆ ವಿಚಾರವಾಗಿ ಸಂಪೂರ್ಣವಾದಂತಹ ಮಾಹಿತಿ ನೀಡ್ತಾ ಹೋಗಿ. ಸರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ನೂತನವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಆಗಮಿಸ್ತಾರೆ, ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಸಾದ್ ಸರ್, ಮತ್ತೆ ರಾಜ್ಯ ಕಾರ್ಯಕಾರಿಣಿ ಸಮಿತಿಯಾಗಿ ನವಾಜ್ ಸರ್ ಆಗಮಿಸ್ತಾರೆ, ಆಮೇಲೆ IPS ರವಿ ಡಿ ಚನ್ನಣ್ಣನವರು, ಮತ್ತೆ ಪೂಜ್ಯ ಶ್ರೀಗಳು, ಮತ್ತೆ ರಾಯಚೂರು ಜಿಲ್ಲಾ SP ಅವರು ಆಗಮಿಸಲಿದ್ದು, ನಾಡಿನ ಪ್ರತಿಷ್ಠಿತ ವ್ಯಕ್ತಿಗಳು, ಕವಿಗಳು, ಸಾಹಿತಿಗಳು, ಮತ್ತೆ ನಮ್ಮ ರಾಯಚೂರು ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾದ ಹನುಮಂತಪ್ಪ ನಂದ್ಯಾಳ್ ಆತ್ಮೀಯ ಸ್ನೇಹಿತರು, ಹಾಗೂ ಇನ್ನೊಬ್ಬ ನಮ್ಮ ಆತ್ಮೀಯ ಸ್ನೇಹಿತ ಅಲ್ಲಂ ಗಬ್ಬೂರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಎಲ್ಲಾ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಫೆಬ್ರವರಿ 11ನೇ ತಾರೀಕು ಮಸ್ಕಿ ಗಚ್ಚಿನ ಹಿರೇಮಠದಲ್ಲಿ ಹಮ್ಮಿಕೊಂಡಿದ್ದು, ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ 100 ಜನರಿಗೆ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಹಮ್ಮಿಕೊಂಡಿದ್ದು, ಮತ್ತೆ ಪದಗ್ರಹಣ ಕಾರ್ಯಕ್ರಮ ಇದ್ದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆತ್ಮೀಯ ಸ್ನೇಹಿತರಾದ ಶಂಕರ್ ನಾಯಕ್ ತುರ್ವಿಹಾಳ್ ಅವರು, ಹಿರಿಯ ಪತ್ರಕರ್ತರು, ಅನುಭವಸ್ಥರು, ಅವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೋರುತ್ತಾ ಅವರಿಗೂ ಹೃದಯಪೂರ್ವಕ ಅಭಿನಂದನೆಗಳು, ಮತ್ತು ಇಡೀ ಜಿಲ್ಲೆಯ ಮತ್ತು ಇಡೀ ನಮ್ಮ ಕರ್ನಾಟಕದ ಕಾನೀಪ ಧ್ವನಿ ಸಂಘಟನೆಯ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸುವ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ, ಸಾಲಿಮಠ ಪ್ರಧಾನ ಕಾರ್ಯದರ್ಶಿಗಳು ಮಹಾಂತೇಶ್ ಪಟ್ಟಣ ಶೆಟ್ಟಿ, ದಿದಿ ಒಂದೆರಡು ಮಾತಾಡುತ್ತಾರೆ. ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ನಮ್ಮ ತಮ್ಮಲ್ಲಿ ಪ್ರಾರ್ಥನೆ. ಹೇಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ, ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ಅಂತ ಹೇಳಿ ನಾನು ಕ್ರಾಂತಿ ನಾಯಕ್ ಸುದ್ದಿ ಚಾನೆಲ್ ಇಂದ ನಿಮಗೆ ಒಂದು ಮನವಿ ಮಾಡ್ತೀನಿ. ಧನ್ಯವಾದ. ಮಸ್ಕಿ ತಾಲೂಕಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ದಿನಾಂಕ 11
ಫೆಬ್ರವರಿ 11ರಂದು ಮಸ್ಕಿ ಪಟ್ಟಣದಲ್ಲಿ ತಾಲೂಕು ಸಮಿತಿ ವತಿಯಿಂದ ಸಮಾರಂಭ. ಈ ಸಮಾರಂಭಕ್ಕೆ ಎಲ್ಲ ತಾಲೂಕು ಪತ್ರಕರ್ತರ ದೊರೆ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಎಲ್ಲ ಪತ್ರಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮಕ್ಕೆ ಖ್ಯಾತ ಐಪಿಎಸ್ ಅಧಿಕಾರಿಗಳಾದಂಥ ಚನ್ನಣ್ಣ ವಾಲೇಕರ್ ಅವರು ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಎಸ್ಪಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಐಪಿಎಸ್ ಡಿ ಚನ್ನಣ್ಣನವರು ಹೆಸರುವಾಸಿಯಾದಂಥವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯ ಐಪಿಎಸ್ ಅಧಿಕಾರಿ ಎಸ್ಪಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅಲ್ಲದೆ ನಮ್ಮ ನಾಡಿನ ಹೆಸರಾಂತ ಪೂಜ್ಯರು ಆದ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ನಮ್ಮ ಧ್ವನಿ ಸಂಘಟನೆಯ ಪತ್ರಕರ್ತರು ಮತ್ತು ಸಾಹಿತಿಗಳು, ಹಿತಾಸಕ್ತರು, ಇನ್ನುಳಿದ ಪ್ರಗತಿಪರ ಚಿಂತಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸುಗೊಳಿಸಬೇಕೆಂದು ನಾನು ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡುತ್ತೇನೆ. ಹನುಮಂತ ನಂದ್ಯಾಳ್. ಥ್ಯಾಂಕ್ ಯು. ವೀಕ್ಷಕರೇ ನಮಸ್ಕಾರ. ನಾವು ಈ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿಯ ರಾಯಚೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ, ಆಲಂ ಗುಬ್ಬೂರು. ಮಸ್ಕಿಯಲ್ಲಿ ದಿನಾಂಕ 11/2/2023 ಇದೇ ಬರೋ ತಿಂಗಳ ಫೆಬ್ರವರಿಯಲ್ಲಿ ಇದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪದಗ್ರಹಣ ಕಾರ್ಯಕ್ರಮ ಡಿ ವಿ ಚನ್ನಣ್ಣವರ್ ಐಪಿಎಸ್ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಎಲ್ಲರೂ ಬರಬೇಕು, ಭಾಗವಹಿಸಬೇಕು. ಮತ್ತೆ ರಾಯಚೂರು ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ಬಿ ಅವರು ಸಹ ಬರ್ತಾ ಇದ್ದಾರೆ. ಸಂಬಂಧಪಟ್ಟ ಅಲ್ಲಿ ಲೋಕಲಲ್ಲಿರೋ ತಹಸೀಲ್ದಾರ್, ಶಾಸಕರು ಮತ್ತೆ ಜನಪ್ರತಿನಿಧಿಗಳು, ಬಹಳಷ್ಟು ಜನ ನಿರೀಕ್ಷೆಯಲ್ಲಿ, ಪೂಜ್ಯರು, ಸ್ವಾಮೀಜಿಗಳು, ಬಹಳಷ್ಟು ಜನ ಬರುವ ನಿರೀಕ್ಷೆಯಲ್ಲಿಯೂ ಕೂಡ ಈ ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲರೂ ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ಪದಗ್ರಹಣ ಸ್ವೀಕಾರ ಮಾಡತಕ್ಕಂತಹ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ವಿರೂಪಾಕ್ಷಯ್ಯ ಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂತಹ ಮಾಂತೇಶ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಜಿಲ್ಲಾ ಸಮಿತಿಯ ಸದಸ್ಯರು ಹಾಗೂ ಸಂಬಂಧಪಟ್ಟವರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ.